Hello students, welcome back to my class. Now we shall see second class from unit 4 Hanakasu Madhyavartigalu anta. In the 4th unit alli 2nd class ana nodona. Let us see quickly. So in this class I am going to tell you the advantages and disadvantages of financial intermediaries. So what are the financial intermediaries, what is the meaning, ivella nivu I have told you in the first class. Hanakasu madhyavartigala anukulagalu, that is advantages. So first is kadime apaya, low risk. Madhyavartigala olagolluvike ಸಾಲಗಾರನಿಗೆ ಮೋಸದ ದಿ ಡಿಫಾಲ್ಟ್ ಮತ್ತು ಬಂಡವಾಳ ನಷ್ಟದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದಟ್ ಈಸ್ ದ ಇನ್ವೆಸ್ಟ್ಮೆಂಟ್ ದ ಇನ್ವಾಲ್ವ್ಮೆಂಟ್ ಆಫ್ ಇಂಟರ್ಮೀಡಿಯರೀಸ್. ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ನ ಹೆಲ್ಪ್ ಅನ್ನ ತಗೊಂಡ್ಬಿಟ್ರೆ ಅಲ್ಲಿ ರಿಸ್ಕ್ ಆಫ್ ಫ್ರಾಡ್ ಮತ್ತೆ ಡಿಫಾಲ್ಟ್ ಅಂದ್ರೆ ಬಹಳ ವಾಪಸ್ ಕೊಡ್ಲಾರಂತಹ ಸಿಚುವೇಶನು ಆರ್ ಈವನ್ ಕ್ಯಾಪಿಟಲ್ ಲಾಸ್ ಮನಿ ಲಾಸ್ ಆಗಲ್ಲ ಫಾರ್ ದಿ ಲೆಂಡರ್ಸ್ ಇಫ್ ದ ಬ್ಯಾಂಕರ್ಸ್ ಆರ್ ಎನಿ ಒನ್ ಹೂ ಇಸ್ ಟೇಕಿಂಗ್ ದ ಹೆಲ್ಪ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅವರಿಗೆ ಯಾವುದೇ ತರ ರಿಸ್ಕ್ ಇರಲ್ಲ ಮತ್ತೆ being affected by fraud or any other cases will not be happened. Then second is anukula, convenience. Exchange becomes suitable for the investor as well as the borrower. Iga yaratra duddide avrige if you want to give it or lend it to someone, the borrower matte lender madhe enide they take lot of time to search each other. ಯಾರಿಗ್ ಬೇಕು ಯಾರಿಗ್ ಬೇಕು ಎಲ್ಲಿಂದ ಸಿಗ್ಬೋದು ಎಲ್ಲಿಂದ ಸಿಗ್ಬೋದು ಅಂತ ಬೋರೋವರ್ ಹೋಗ್ತಾನೆ. ಸೊ ಇವರಿಬ್ಬರನ್ನ ಏನ್ ಸೇರಿಸೋ ಒಂದು ವರ್ಕ್ ದಟ್ ಈಸ್ ಡನ್ ಬೈ ದ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ಐಲ್ ಜಸ್ಟ್ ರೀಡ್. ವಿನಿಮಯವು ಹೂಡಿಕೆದಾರರಿಗೆ ಮತ್ತು ಸಾಲಗಾರನಿಗೆ ಸುಖವಾಗುತ್ತದೆ, ದಟ್ ಈಸ್ ಸೂಕ್ತವಾಗುತ್ತದೆ. ಎರಡಿಂದಲೂ ಪಕ್ಷಗಳು ಪರಸ್ಪರ ಹುಡುಕಲು ಸಮಯ ಮತ್ತು ಹಣವನ್ನು ಹೂಡಿಕೆ ಮಾಡುವ ಅಗತ್ಯವಿಲ್ಲ. ಬದಲಾಗಿ ಅವರು ಉದ್ದೇಶಕ್ಕಾಗಿ ಮಧ್ಯವರ್ತಿಗಳನ್ನು ಸಂಪರ್ಕಿಸಬಹುದು. ಸೊ ಎನಿ ಒನ್ ಹೂ ವಾಂಟ್ ಮನಿ ದೇ ಕ್ಯಾನ್ ಅಪ್ರೋಚ್ ಅ ಇಂಟರ್ಮೀಡಿಯ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ. ಎನಿ ಒನ್ ಹೂ ವಾಂಟ್ ಟು ಗಿವ್ ಮನಿ ಆರ್ ಲೆಂಡ್ ಮನಿ ದೇ ಟು ಕ್ಯಾನ್ ಗೋ ಅಂಡ್ ಟೆಲ್ ದ ಅಪ್ರೋಚ್ ದ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ. ಈ ತರ ಒಂದು ಬ್ರಿಡ್ಜ್ ಆಗಿರೋದ್ರಿಂದ ದ ಇನ್ವೆಸ್ಟರ್ ಮತ್ತೆ ಏನು ದ ಬೋರೋವರ್ ಅವರಿಗೆ ಒಬ್ರಿಗೊಬ್ರು ಸರ್ಚ್ ಮಾಡೋ ಒಂದು ವರ್ಕ್ ಏನಿದೆಯಲ್ಲ ಆ ವರ್ಕ್ ಹಾರ್ಡ್ ಇದು ಕಡಿಮೆ ಆಗತ್ತೆ. ದೆನ್ ಎಕನಾಮೀಸ್ ಆಫ್ ಸ್ಕೇಲ್, ದಟ್ ಈಸ್ very cheap, or the cost involved in lending and borrowing of funds like analyzing credit position, operational expenses, cost of paperwork decreases to the large extent. Andre ಕ್ರೆಡಿಟ್ ಸ್ಥಾನ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ಕಾಗದ ಪತ್ರಗಳ ವೆಚ್ಚವನ್ನ ವಿಶೇಷಿಸುವಂತಹ ಹಣವನ್ನು ಸಾಲ ಮತ್ತು ಎರವಲು ಪಡೆಯುವ ವೆಚ್ಚವು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಹಣಕಾಸು ಮಧ್ಯವರ್ತಿಗಳು ಇಂತಹ ಚಟುವಟಿಕೆಗಳನ್ನು ಬೃಹತ್ ಪ್ರಮಾಣದಲ್ಲಿ ನಿರ್ವಹಿಸುತ್ತಾರೆ. ನೋಡ್ರಿ, ಇಫ್ ಒನ್ ಆರ್ ಟೂ ಪೀಪಲ್ ನೀಡ್ ವಾಂಟ್ ಸಮ್ ಕಸ್ಟಮರ್ಸ್ ಟು ಲೆಂಡ್ ಮನಿ, ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಸರ್ಚ್ ಕಸ್ಟಮರ್ಸ್. ಸೊ ಇನ್ಸ್ಟೆಡ್ ಆಫ್ ದಟ್ ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಏನಿದಾರಲ್ಲ ದೇ ಟೇಕ್ ಲಾಟ್ ಆಫ್ ಹ್ಯೂಜ್ ಇನ್ ಲಾರ್ಜ್ ಕ್ವಾಂಟಿಟಿ ದೇ ಇನ್ವಾಲ್ವ್ ಇನ್ lending and purchasing and lending of money. So in this way they can our large quantity alli issue matte ivella activities madodrinda avare cost kadime agutte. So that is what we say economies of scale. ದೆನ್ ಫೈನಾನ್ಷಿಯಲ್ ಸ್ಪೆಷಲೈಸೇಷನ್, ಹಣಕಾಸು ವಿಶೇಷತೆ. ಈ ಸಂಸ್ಥೆಗಳು ಅಥವಾ ಕಂಪನಿಗಳು ಹೂಡಿಕೆದಾರರಿಗೆ ಉತ್ತಮ ಲಾಭತ್ವ ಮತ್ತು ಸಾಲಗಾರರಿಗೆ ಸುಲಭ ಸಾಲವನ್ನು ಒದಗಿಸುವ ವಿಧಿ ನಿರ್ವಹಣೆ ಮತ್ತು ಹೂಡಿಕೆ ಚಟುವಟಿಕೆಗಳಲ್ಲಿ ಪರಿಣಿತಿ ಹೊಂದಿದೆ. ದಟ್ ಈಸ್ ದೀಸ್ ಕಂಪನೀಸ್ ಆರ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಈಗ ನಾವೆಲ್ಲ ಡೀಟೇಲ್ ಆಗಿ ನೋಡಿದ್ವಿ, ಬ್ಯಾಂಕರ್ಸು, then IDBI and
different types of intermediaries. So what they do, they are very expert in financial matters. Okay, they specialize in fund management. Fund dudanna heng manage madbeku, ell invest madbeku, yaha reethi invest madbeku, matte yaha bandavaladalli hakbeku, idella details these companies will know. So it is better, it will give good returns to the investors and easy loan to the borrowers. Then ಹೆಚ್ಚಿನ ದ್ರವ್ಯತೆ, ದಟ್ ಇಸ್ ಗ್ರೇಟರ್ ಲಿಕ್ವಿಡಿಟಿ. ಬ್ಯಾಂಕುಗಳಂತಹ ಹಣಕಾಸು ಮಧ್ಯವರ್ತಿಗಳು ಹೂಡಿಕೆದಾರರು ಅಥವಾ ಠೇವಣಿದಾರರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ತಮ್ಮ ಮೊತ್ತವನ್ನ ಹಿಂಪಡೆಯಲು ಅನುಮತಿಸುತ್ತದೆ. ದಟ್ ಇಸ್ ಇಟ್ ವಿಲ್ ಅಲೌ ದ ಇನ್ವೆಸ್ಟರ್ಸ್ ಟು ವಿಡ್ರಾ ಮನಿ ವೆನ್ ಅವರ್ ದೇ ವಾಂಟ್. ಹೌದಲ್ಲ, ನಾವು ಬ್ಯಾಂಕಿಗೆ ಹೋದ್ರೆ ನಮ್ಗೆ ಯಾವಾಗ ಬೇಕಾವಾಗ ನಾವು ಅಮೌಂಟ್ ನ ತಗೋಬಹುದು. ಸೊ ದಿಸ್ ಇಸ್ ಕಾಲ್ಡ್ ಲಿಕ್ವಿಡಿಟಿ. Then this is also one benefit of financial intermediary. ಆರನೇದು ಬಂದ್ಬಿಟ್ಟು ಸೇಫ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಸುರಕ್ಷಿತ ಹೂಡಿಕೆ. ಹೂಡಿಕೆದಾರರ ದೃಷ್ಟಿಕೋನಕ್ಕಾಗಿ ಹಣಕಾಸಿನ ಮಧ್ಯವರ್ತಿಗಳನ್ನು ಬಡ್ಡಿಯನ್ನು ನೀಡಲು ಒಬ್ಬ ವ್ಯಕ್ತಿಗೆ ನೇರವಾಗಿ ಸಾಲ ನೀಡುವುದಕ್ಕಿಂತ ಹೆಚ್ಚು ವಿಶ್ವಾಸಾರ್ಥ ಮತ್ತು ವಿಶ್ವಾಸಾರ್ಥವೆಂಬ ಪರಿಗಣಿಸಲಾಗುತ್ತದೆ. ದಟ್ ಈಸ್ ಫಾರ್ ದ ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಈಗ ನಮ್ಮಂತ ನಮ್ಮ ನಮ್ಮ ಹತ್ರ ಇರೋ ಅಮೌಂಟ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಇನ್ ದ ಬ್ಯಾಂಕ್, ಆರ್ ವಿ ಆರ್ ಡೆಪಾಸಿಟಿಂಗ್ ಇನ್ ದ ಬ್ಯಾಂಕ್. ವಿತ್ ದ ಪಾಯಿಂಟ್ ಆಫ್ ವ್ಯೂ ಏನು, ಫೈನಾನ್ಷಿಯಲ್ ಇಂಟರ್ಮೀಡಿಯರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಟ್ರಸ್ಟ್ ವರ್ದಿ ಅಂಡ್ ರಿಲಯಬಲ್ ದ್ಯಾನ್ ಲೆಂಡಿಂಗ್ ಮನಿ ಡೈರೆಕ್ಟ್ಲಿ ಟು ಅನ್ ಇಂಡಿವಿಜುವಲ್ ಟು ಈಲ್ಡ್ ಇಂಟ್ರೆಸ್ಟ್. ಸೊ ದೇ ಟೆಲ್ ಬ್ಯಾಂಕ್ಸ್ ಆರ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ದೇ ಆರ್ ಮೋರ್ ಟ್ರಸ್ಟ್ ವರ್ದಿ ದನ್ ಇಂಡಿವಿಜುವಲ್ ಲೆಂಡರ್ಸ್. ಓಕೆ, ದೀಸ್ ಆರ್ ದಿ ಸಿಕ್ಸ್ ಬೆನಿಫಿಟ್ಸ್. ನಾವು ವಿಶ್ವಾಸಿ ವಾಟ್ ಆರ್ ದಿ ಡ್ರಾಬ್ಯಾಕ್ಸ್, ಹಣಕಾಸು ಮಧ್ಯವರ್ತಿಗಳ ನ್ಯೂನತೆಗಳು. ಫಸ್ಟ್ ಈಸ್ ಹೂಡಿಕೆಯ ಮೇಲೆ ಕಡಿಮೆ ಆದಾಯ, ವೆರಿ ಲೆಸ್ ಇಂಟ್ರೆಸ್ಟ್ ದೇ ಪೇ. ನೆಕ್ಸ್ಟ್ ಒಪೋಸಿಂಗ್ ಗೋಲ್ಸ್, ಎದುರಾಳಿ ಗುರಿಗಳು. ದಟ್ ಈಸ್ ಅಗೇನ್ಸ್ಟ್, ಹೂಡಿಕೆದಾರರು ಮತ್ತು ಹಣಕಾಸು ಮಧ್ಯವರ್ತಿಗಳ ಗುರಿಗಳು ಪರಸ್ಪರ ಪೂರಕವಾಗಿಲ್ಲದಿರಬಹುದು ಮತ್ತು ಅದರಿಂದ ಒಬ್ಬರೇ ಉದ್ದೇಶವನ್ನು ಸಾಧಿಸಲಾಗುವುದು. ದಟ್ ಈಸ್ ನಾವು ದುಡ್ಡನ್ನು ಎದಕ್ಕೆ ಹಾಕ್ತೀವಿ, ಟು ಗೆಟ್ ಮೋರ್ ಇಂಟ್ರೆಸ್ಟ್, ರೈಟ್? ಬಟ್ ಈ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್, ನಾವು ಹಾಕಿದ ನಾವು ದುಡ್ಡನ್ನ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಅದ್ರ ಮ್ಯಾಗ ಎಷ್ಟು ಬಡ್ಡಿ ಕೊಡ್ತಾರೆ ಅವರು, 5% ಆರ್ 6%. ಅದೇ ರೀತಿ ಇಫ್ ಯು ಟೇಕ್ ಲೋನ್ ಫ್ರಮ್ ದ ಬ್ಯಾಂಕ್, ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ, 10%, 12%, 14% ಬಡ್ಡಿ ಚಾರ್ಜ್ ಮಾಡ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಒಪೋಸಿಂಗ್ ಗೋಲ್ಸ್. ಸೊ ಒಂದೇ ಪಾರ್ಟಿ ಅಲ್ಲಿ ಪ್ರಾಫಿಟ್ ಅಲ್ಲಿ ಬರುತ್ತೆ, ಇನ್ನೊಂದು ಪಾರ್ಟಿ ಲಾಸ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ಅನದರ್ ಡ್ರಾಬ್ಯಾಕ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ. ಫೀಸ್ ಅಂಡ್ ಕಮಿಷನ್, ಶುಲ್ಕಗಳು ಮತ್ತು ಇಟ್ ಇಸ್ ಕಮಿಷನ್. ಕಮಿಷನ್, ದಿಸ್ ಇಸ್ ನಾಟ್ ದಿಸ್ ಒನ್, ದೇ ಟೇಕ್ ಮನಿ ಕಮಿಷನ್. ಓಕೆ, ಈ ಮಧ್ಯವರ್ತಿಗಳು ತಮ್ಮ ಗ್ರಾಹಕರಿಗೆ ಅವರು ನೀಡುವ ಹಣಕಾಸಿನ ನೆರವಿನ ಮೇಲೆ ಶುಲ್ಕಗಳು, ವೆಚ್ಚಗಳು ಮತ್ತು ಕಮಿಷನ್ ಅನ್ನ ವಿಧಿಸುತ್ತಾರೆ. ಇಟ್ ಇಸ್ ನಾಟ್ ಆಯೋಗ, ಇಟ್ ಇಸ್ ಕಮಿಷನ್. ಓಕೆ, ಸೊ ದೇ ಟೇಕ್ ಮನಿ ಆಸ್ ಐ ಟೋಲ್ಡ್ ಫಾರ್ ವಾಟ್ ಎವರ್. ಈಗ ನೋಡ್ರಿ, ಇಯರ್ಲಿ ಒನ್ಸ್ ಆರ್ ಟ್ವೈಸ್ ದೇ ಕಲೆಕ್ಟ್ ಆನ್ಲೈನ್ ಚಾರ್ಜಸ್. ನಾವೇನು ATM ಯೂಸ್ ಮಾಡ್ತೀವಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿರ್ತೀವಲ್ಲ, ಅದಕ್ಕೆಲ್ಲ ಅವರು ಸರ್ವಿಸ್ ಚಾರ್ಜಸ್ ಅಂತ ದೇ ಕಟ್ ಮನಿ. ಓಕೆ, ಸೊ ಆಲ್ ದೀಸ್ ಆರ್ ದಿ ಡ್ರಾಬ್ಯಾಕ್ಸ್ ಆಫ್ ಇನ್ ರೀ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ದೇರ್ ಆರ್ ರೆಸ್ಟ್ ಅದರ್ ಟು ಫಾಲ್ಸ್ ಆಪರ್ಚುನಿಟೀಸ್, ದಟ್ ಇಸ್ ಸುಳ್ಳು ಅವಕಾಶಗಳು. ಸಮ್ ಟೈಮ್ಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಕಮ್ ಅಪ್ ವಿತ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ವಿಚ್ ಗ್ಯಾರಂಟಿ ಹೈ ಪೊಟೆನ್ಶಿಯಲ್ ರಿಟರ್ನ್ ವಿತ್ ದ ಹಿಡನ್ ರಿಸ್ಕ್ ಇನ್ವಾಲ್ವ್ ಇಟ್. ನೋಡ್ರಿ, ಕೆಲವೊಮ್ಮೆ ಹಣಕಾಸಿನ ಮಧ್ಯವರ್ತಿಗಳು ಹೂಡಿಕೆಯ ಅವಕಾಶಗಳೊಂದಿಗೆ ಬರುತ್ತಾರೆ. ಓಕೆ, ಅದು ಅದರಲ್ಲಿ ಅಡಗಿರುವ ಅಪಾಯದೊಂದಿಗೆ ಹೆಚ್ಚಿನ ಸಂಭಾವ್ಯ ಆದಾಯವನ್ನು ಖಾತರಿಪಡಿಸುತ್ತದೆ. ಇವುಗಳಲ್ಲಿ ಕೆಲವು ಸಹ ಭರವಸೆಯ ಆದಾಯವನ್ನು ನೀಡದಿರಬಹುದು ಮತ್ತು ಹೂಡಿಕೆದಾರರಿಗೆ ವಿಫಲವಾಗಬಹುದು. ಸೊ ವಾಟ್ ದೇ ಆರ್ ಸೇಯಿಂಗ್, ಸಮ್ ಟೈಮ್ಸ್ ದೀಸ್ ಇಂಟರ್ಮೀಡಿಯರೀಸ್ ದೇ
ಡೋಂಟ್ ದಿ ಹೈಡ್ ದ ರಿಸ್ಕ್ ಅಂಡ್ ಆಸ್ಕ್ ಅಸ್ ಟು ಇನ್ವೆಸ್ಟ್ ಇನ್ ಸಮ್ ಆಕ್ಟಿವಿಟೀಸ್ ವಿಚ್ ದೇ ವಿಲ್ ಪ್ರಮೋಟ್. ಸೊ ಅವರು ಇಷ್ಟ ಆಗತ್ತೆ, ಇಷ್ಟು ನಿಮ್ಗೆ ಇನ್ವೆಸ್ಟ್ಮೆಂಟ್, ಇಷ್ಟು ರಿಟರ್ನ್ಸ್ ಬರುತ್ತೆ, ಹಂಗ ಹಿಂಗ ಅಂತ ಹೇಳ್ತಾರೆ. ಬಟ್ ಅದರಿಂದ ಅದ್ರ ಇನ್ಸೈಡ್ ದೇರ್ ವಿಲ್ ಬಿ ಲಾಟ್ ಆಫ್ ರಿಸ್ಕ್, ಅದನ್ನ ಹೈಡ್ ಮಾಡಿರ್ತಾರೆ. ಸೊ ಈ ತರಾನು ಕೇಸಸ್ ಆಗತ್ತೆ ವೇರ್ ದಿ ಕಸ್ಟಮರ್ ಇಸ್ ವೋಂಟ್ ಗೆಟ್ ದ ರಿಟರ್ನ್ಸ್ ಪ್ರಾಪರ್ಲಿ. ಫಿಫ್ತ್ ಒನ್ ಇಸ್ ಹೈ ಇಂಟ್ರೆಸ್ಟ್ ಆನ್ ಲೋನ್. ಆಗ್ಲೇ ಹೇಳಿದೆ, ದೇ ಇನ್ಸ್ಟೆಡ್ ಆಫ್ ಮೋರ್ ದ್ಯಾನ್ ವಾಟ್ ವಿ ಅರ್ನ್ ದೇ ಟೇಕ್ ಫ್ರಮ್ ಅಸ್ ಥ್ರೂ ಲೋನ್. ದಟ್ ಈಸ್ ಸಾಲಗಳಿಗೆ ಹೆಚ್ಚಿನ ಬಡ್ಡಿ. ಈ ಹಣಕಾಸು ಮಧ್ಯವರ್ತಿಗಳು ಸಾಲಗಾರರಿಗೆ ಲಾಭ ಗಳಿಸಲು ಒದಗಿಸಿದ ಸಾಲದ ಮೇಲೆ ಹೆಚ್ಚಿನ ಬಡ್ಡಿ ದರವನ್ನ ವಿಧಿಸುತ್ತಾರೆ. ಓಕೆ, ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್. ಒಂದು, ಲೋ ರಿಸ್ಕ್ ಇದೆ, ಕನ್ವೀನಿಯನ್ಸ್ ಇದೆ, ಎಕನಾಮೀಸ್ ಆಫ್ ಸ್ಕೇಲ್ ಇದೆ, ಫೈನಾನ್ಷಿಯಲ್ ಸ್ಪೆಷಲೈಸೇಷನ್, ದೇ ಆರ್ ಆಲ್ ಎಕ್ಸ್ಪರ್ಟ್ಸ್, ಅವ್ರ ಅಡ್ವೈಸ್ ಕೂಡ ಕೊಡ್ತಾರೆ, ಗ್ರೇಟರ್ ಲಯಬಿಲಿಟಿ, ಯಾವಾಗ ಬೇಕಾವಾಗ ನಾವು ದುಡ್ಡನ್ನು ತಕ್ಕೋಬಹುದು, ಸೇಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂಥರ ಗ್ಯಾರಂಟಿ ಕೊಟ್ಟದಂಗೆ, ಈಗ ನಮ್ ದುಡ್ಡಿಗೆ ಏನ್ ಸೇಫ್ಟಿ ಮೆಷರ್ ಇದೆ ಅದು ಅವರು 100% ನಮ್ ದುಡ್ಡನ್ನ ಸೇಫ್ ಗಾರ್ಡ್ ಮಾಡತ್ತೆ ಅಂತ ಒಂದ್ ಪಾಸಿಟಿವ್ ಥಿಂಗ್ ವಿ ಕ್ಯಾನ್ ಟೆಲ್. ಡ್ರಾಬ್ಯಾಕ್ಸ್ ಬಂದ್ಬಿಟ್ಟು ಬಹಳ ಕಡಿಮೆ ರಿಟರ್ನ್ಸ್, ಒಪೋಸಿಂಗ್ ಗೋಲ್ ಅಂದ್ರೆ ಅವರು ತಮ್ಮ ಲಾಭವನ್ನ ಹೆಚ್ಚು ಮಾಡ್ಲಿಕ್ಕೆ ನೋಡ್ತಾರೆ, ವಿನಃ ನಮ್ಮಂತ ಇನ್ವೆಸ್ಟರ್ಸ್ ಇನ್ ಏನ್ ರಿಟರ್ನ್ಸ್ ಇದೆ ಅದನ್ನ ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಫೀಸ್ ಕಮಿಷನ್ ಹೈ ರೇಟ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಫಾಲ್ಸ್ ಆಪರ್ಚುನಿಟೀಸ್, ಅವ್ರಿಗೆ ತಮಗ್ ಬೇಕಾದಂತಹ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನಷ್ಟೇ ಅವರು ಫೋಕಸ್ ಮಾಡಿಕೊಂಡು ನಮ್ಮಿಂದ ಇನ್ವೆಸ್ಟ್ ಮಾಡಿಸ್ತಾರೆ. ಅದರಲ್ಲಿ ಇರೋ ರಿಸ್ಕ್ ಅವೆಲ್ಲ ಹೈಡ್ ಮಾಡಿಕೊಂಡು ಒಂದಿಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ. ದೆನ್ ಫಿಫ್ತ್ ಒನ್, ಹೈ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಸಾಲದ ಮೇಲೆ ಬಹಳ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಡ್ರಾಬ್ಯಾಕ್ಸ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ನೌ ವಿಲ್ ಕಮ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಕಮರ್ಷಿಯಲ್ ಬ್ಯಾಂಕ್ಸ್, ವಾಣಿಜ್ಯ ಬ್ಯಾಂಕ್ಗಳು. ವಾಟ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್? ನಾವೆಲ್ಲ ನೋಡಿವೆಲ್ಲ ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದೀಸ್ ಆರ್ ಆಲ್ ಕಮಿಂಗ್ ಅಂಡರ್ ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ ಎನ್ನುವುದು ಹಣಕಾಸು ಸಂಸ್ಥೆಯಾಗಿದ್ದು ಇದು ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕರಿಸುವ ಮತ್ತು ಲಾಭ ಗಳಿಸುವ ಗುರಿಯೊಂದಿಗೆ ಹೂಡಿಕೆಗೆ ಸಾಲ ನೀಡುವ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ದಟ್ ಮೀನ್ಸ್ ದೇ ಟೇಕ್ ಮನಿ ಫ್ರಮ್ ಅಸ್ ಅಸ್ ಡೆಪಾಸಿಟ್ಸ್ ಅಂಡ್ ದೆನ್ ಟು ಅರ್ನ್ ಇನ್ಕಮ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಗಿವ್ ದಿಸ್ ಮನಿ ಆಸ್ ಅ ಲೋನ್. ಸೊ ದೇ ಆರ್ ಕಾಲ್ಡ್ ಆಸ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಓಕೆ, ಕಾರ್ಯಗಳು, ವಾಟ್ ಆರ್ ದಿ ಫಂಕ್ಷನ್ಸ್? ಇಟ್ ಈಸ್ ಬೇಸಿಕ್ಲಿ ಡಿವೈಡೆಡ್ ಇನ್ ಟು ಟೂ, ಪ್ರೈಮರಿ ಫಂಕ್ಷನ್ ಮತ್ತೆ ಸೆಕೆಂಡರಿ ಫಂಕ್ಷನ್. ಲೆಟ್ ಅಸ್ ಸಿ, ಸಾರಿ, ಪ್ರಾಥಮಿಕ ಕಾರ್ಯಗಳು. ಇಟ್ ಅಕ್ಸೆಪ್ಟ್ಸ್, ಫಸ್ಟ್ ಫಂಕ್ಷನ್ ಏನ್ರಿ ಬ್ಯಾಂಕ್ಗಳದ್ದು, ಏನ್ ಫಂಕ್ಷನ್? ಇಟ್ ಅಕ್ಸೆಪ್ಟ್ಸ್ ಡೆಪಾಸಿಟ್, ಇದು ಠೇವಣಿಗಳನ್ನ ಸ್ವೀಕರಿಸುತ್ತದೆ. ಹೌದಲ್ಲ, ನಾವೆಲ್ಲ ನಮ್ಮೆಲ್ಲ ನಮ್ಮ ಹತ್ರ ನಮ್ಮ ಒಬ್ಬೊಬ್ಬರ ಹೆಸರಲ್ಲೂ ಒಂದು ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಅಂಡ್ ಯು ಆರ್ ಸ್ಟೂಡೆಂಟ್ಸ್, ಅಟ್ಲೀಸ್ಟ್ ಟು ರಿಸೀವ್ ಯುವರ್ ಸ್ಕಾಲರ್ಶಿಪ್ ಯು ನೀಡ್ ಅ ಅಕೌಂಟ್, ರೈಟ್? ಫಾರ್ ದಟ್ That is the first. It accepts deposits. Second, it gives loans and advances. ಹೌದಲ್ಲ, ಇದು ಸಾಲ ಮತ್ತು ಮುಂಗಡವನ್ನ ನೀಡುತ್ತದೆ. ವಾಣಿಜ್ಯ ಬ್ಯಾಂಕಿನ ಎರಡನೇ ಪ್ರಮುಖ ಕಾರ್ಯವೇನೆಂದರೆ ಸಾಲ ಮತ್ತು ಮುಂಗಡವನ್ನ ವಿಶೇಷವಾಗಿ ಉದ್ಯಮಿಗಳು ಮತ್ತು ಉದ್ಯಮಿಗಳಿಗೆ ಉದ್ಯಮಿಗಳಿಗೆ ನೀಡುವುದು ಮತ್ತು ಆ ಮೂಲಕ ಬಡ್ಡಿಯನ್ನ ಗಳಿಸುವುದು. ವಾಸ್ತವವಾಗಿ ಇದು ಬ್ಯಾಂಕಿನ ಆದಾಯದ ಮುಖ್ಯ ಮೂಲವಾಗಿದೆ. ಹೌದಾ, ಈ ಲೋನ್, ಇಂಟ್ರೆಸ್ಟ್ ಆನ್ ಲೋನ್ ಏನಿದೆ ಅದೇ ಒಂದು ಬಿಗ್ಗೆಸ್ಟ್ ಇನ್ಕಮ್ ಬ್ಯಾಂಕ್ನವರಿಗೆ. ದೆನ್ ದೀಸ್ ಆರ್ ದಿ ಟೂ ಪ್ರೈಮರಿ ಫಂಕ್ಷನ್ಸ್. ಸೆಕೆಂಡರಿ ಫಂಕ್ಷನ್, ದ್ವಿತೀಯ ಕಾರ್ಯಗಳು. ಅದರ್ ದನ್ ದಿಸ್ ಟೇಕಿಂಗ್ ಡೆಪಾಸಿಟ್ ಅಂಡ್ ಗಿವಿಂಗ್ ಲೋನ್, ಅದು ಮೇನ್ ಆಯ್ತು. ಎರಡನೇದು ದ್ವಿತೀಯ ಕಾರ್ಯಗಳು ಅಂತಂದ್ರೆ, ಒಂದು, ಓವರ್ ಡ್ರಾಫ್ಟ್ ಫೆಸಿಲಿಟಿ. ಓವರ್ ಡ್ರಾಫ್ಟ್ ಅಂತ ಗೊತ್ತಲ್ಲ, ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ 10,000 ಅಷ್ಟೇ ಇದೆ ಅಂತಂದ್ರೆ ಒಂದು ಲಿಮಿಟ್ ಅನ್ನ ಕೊಡ್ತಾರೆ, 15,000 ತನ ನೀವು ವಿಡ್ರಾ ಮಾಡ್ಕೋಬಹುದು. ಆ 5,000 ಏನ್ ಎಕ್ಸ್ಟ್ರಾ ತಗೊಂಡಿರ್ತೀರಿ, ಖರ್ಚು ಮಾಡಿರ್ತೀರಲ್ಲ, ದಾಟ್ ದೇ ವಿಲ್ ಚಾರ್ಜ್ ವಿತ್ ಇಂಟ್ರೆಸ್ಟ್, ದೇ ವಿಲ್ ಕಲೆಕ್ಟ್ ಲೇಟರ್. ಸೊ ಇಟ್ ಈಸ್ ಕಾಲ್ಡ್ ಓವರ್ ಡ್ರಾಫ್ಟ್ ಫೆಸಿಲಿಟಿ.
ಓವರ್ಡ್ರಾಫ್ಟ್ ಎನ್ನುವುದು ಗ್ರಾಹಕನು ಚಾಲ್ತಿ ಖಾತೆಯನ್ನು ತನ್ನ ಖಾಲಿ ಚಾಲ್ತಿ ಖಾತೆಯನ್ನು ಒಪ್ಪಿದ ಮಿತಿಯವರೆಗೆ ಓವರ್ ಡ್ರಾ ಮಾಡಲು ಅನುಮತಿಸುವ ಮೂಲಕ ನೀಡಲಾಗುವ ಮುಂಗಡವಾಗಿದೆ. ಠೇವಣಿದಾರರಿಗೆ ತನ್ನ ಖಾತೆಯಲ್ಲಿನ ಬಾಕಿ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಓವರ್ ಡ್ರಾ ಮಾಡಲು ಇದು ಒಂದು ಸೌಲಭ್ಯವಾಗಿದೆ. ಸೊ ಇಟ್ ಈಸ್ ಲೈಕ್ ಟೇಕಿಂಗ್ ಅನ್ ಓವರ್ ಡ್ರಾಫ್ಟ್, ದಟ್ ಈಸ್ ವಿಡ್ರಾಯಿಂಗ್ ಮೋರ್ ಮನಿ ದನ್ ವಾಟ್ ಈಸ್ ಇನ್ ಯುವರ್ ಅಕೌಂಟ್. ದಟ್ ಈಸ್ ಇ ಫಸ್ಟ್ ಸೆಕೆಂಡರಿ ಫಂಕ್ಷನ್. ಎರಡನೇದು ಏಜೆನ್ಸಿ ಫಂಕ್ಷನ್ ಆಫ್ ದ ಬ್ಯಾಂಕ್. ಬ್ಯಾಂಕಿನ ಏಜೆನ್ಸಿ ಕಾರ್ಯಗಳು. ಬ್ಯಾಂಕ್ ತನ್ನ ಗ್ರಾಹಕರ ಏಜೆಂಟನಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಏಜೆಂಟ್ಸ್ ಕಾರ್ಯಗಳು ನಿರ್ವಹಿಸಲು ಆಯೋಗವನ್ನು ಪಡೆಯುತ್ತದೆ. ಸೊ ವಾಟ್ ಆರ್ ದ ಏಜೆಂಟ್ ಆಗಿ ಏನೇನು ವರ್ಕ್ ಮಾಡುತ್ತೆ ಒಂದು ಬ್ಯಾಂಕ್ ತನ್ನ ಕಸ್ಟಮರ್ ಪರವಾಗಿ? ಒಂದು, ಟ್ರಾನ್ಸ್ಫರ್ ಆಫ್ ಫಂಡ್, ನಿಧಿಯ ವರ್ಗಾವಣೆ. ಬೇಡಿಕೆ ಕರಡುಗಳು, ದಟ್ ಈಸ್ ಪ್ರೊವೈಡಿಂಗ್ ಚೀಪ್ ಅಂಡ್ ಈಸಿ ರೆಮಿಟೆನ್ಸ್ ಆಫ್ ಫಂಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಥ್ರೂ ಡಿಮಾಂಡ್ ಡ್ರಾಫ್ಟ್. ನಾವೆಲ್ಲ ಡಿಡಿ ತೆಗಿತೀವಿ, ಮೇಲ್ ಟ್ರಾನ್ಸ್ಫರ್, ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್, ಮತ್ತೆ ಎಷ್ಟೋ ಡಿಫ್ರೆಂಟ್ ನೆಫ್ಟ್, RTGS, so these are all different types of work as an agent. They, what they will do, they ನಮ್ಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಲ್ಲಿಗೆ ಅವರು ಥ್ರೂ ಮೇಲ್ ದೇ ಟ್ರಾನ್ಸ್ಫರ್ ಮೂಲಕ ಸ್ಥಳದಿಂದ ಸ್ಥಳಕ್ಕೆ ಅಗ್ಗದ ಮತ್ತು ಸುಲಭವಾಗಿ ಹಣವನ್ನ ರವಾನಿಸಲು ಇದು ಸೌಲಭ್ಯವನ್ನ ಒದಗಿಸುತ್ತದೆ. ದೆನ್ ಸೆಕೆಂಡ್ ಇಸ್ ಕಲೆಕ್ಷನ್ ಆಫ್ ಫಂಡ್, ನಿಧಿಯ ಸಂಗ್ರಹ. ಇದು ತನ್ನ ಗ್ರಾಹಕರ ಪರವಾಗಿ ಚೆಕ್, ಬಿಲ್ಗಳು, ಕಟ್ಟು ಬಂಡಲ್ಸ್ ಅಂತ ಹೇಳ್ತೀವಿ, ಅಂಡ್ ಡಿಮಾಂಡ್ ಡ್ರಾಫ್ಟ್, ಓಕೆ, ಮತ್ತು ಬೇಡಿಕೆ ಕರಡುಗಳ ಮೂಲಕ ಹಣವನ್ನ ಸಂಗ್ರಹಿಸುತ್ತದೆ. ಸೊ ಇನ್ಸ್ಟೆಡ್ ಆಫ್ ನಮ್ಮ ಪರವಾಗಿ ಈಗ ನಮ್ದು ಯಾವ್ದಾರ ಬಿಲ್ಗಳಿದೆ ಅಥವಾ ಡಿಡಿ ಇದೆ, ಒಂದ್ ಚೆಕ್ ಇದೆ, ಆ ಚೆಕ್ ಅನ್ನ ಬ್ಯಾಂಕ್ ಹತ್ರ ಕೊಟ್ಬಿಟ್ರೆ ದೇ ವಿಲ್ ಗೋ ಅಂಡ್ ಕಲೆಕ್ಟ್ ದ ಮನಿ ಆನ್ ಬಿಹಾಫ್ ಆಫ್ ದ ಕಸ್ಟಮರ್. ಓಕೆ, ದೆನ್ ಪೇಮೆಂಟ್ಸ್ ಆಫ್ ವೇರಿಯಸ್ ಐಟಮ್ಸ್. ಇಟ್ ಮೇಕ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸಸ್. ಈಗ ನಮ್ಮ ಕಸ್ಟಮರ್ ಪರವಾಗಿ ಟ್ಯಾಕ್ಸ್ ಪೇ ಮಾಡುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಂ ನೋಡ್ರಿ, ದಟ್ ಈಸ್ ಡೈರೆಕ್ಟ್ಲಿ ಆನ್ಲೈನ್ ಕಟ್ ಆಗುತ್ತೆ ನಮ್ಮ ಅಕೌಂಟ್ ಇಂದ. ಸೊ ಆ ತರ ಒಂದು ಬಿಲ್ ಪೇಮೆಂಟ್ ಎಕ್ಸೆಟ್ರಾ ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದಿ ಕಸ್ಟಮರ್. ಕಸ್ಟಮರ್ ಒಂದು ಇದನ್ನ ಕೊಟ್ರೆ, ಡೈರೆಕ್ಷನ್ ಅನ್ನ ಕೊಟ್ರೆ, ಕಸ್ಟಮರ್ ಅಕೌಂಟ್ ಇಂದ ಅದು ಎವ್ರಿ ಮಂತ್, ಎವ್ರಿ ಇಯರ್, ವೆನ್ ಅವರ್ ದ ಬಿಲ್ ಇಸ್ ರೆಡಿ, ಇಟ್ ವಿಲ್ ಪೇ ದ ಟ್ಯಾಕ್ಸಸ್. ಓಕೆ, ದೆನ್ ಪರ್ಚೇಸಸ್ ಅಂಡ್ ಸೇಲ್ ಆಫ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್. ಸೊ ಇನ್ನೊಂದು ಏನ್ ಮೇಜರ್ ವರ್ಕ್ ಬ್ಯಾಂಕ್ಸ್ ವಿಲ್ ಡೂ ಫಾರ್ ದೇರ್ ಕಸ್ಟಮರ್ ಇಸ್, ಇಟ್ ಬೈಸ್, ಸೆಲ್ಸ್ ಅಂಡ್ ಕೀಪ್ಸ್ ಇನ್ ಸೇಫ್ ಕಸ್ಟಡಿ ಸೆಕ್ಯೂರಿಟೀಸ್ ಅಂಡ್ ಶೇರ್ಸ್ ಆನ್ ಬಿಹಾಫ್ ಆಫ್ ಇಟ್ಸ್ ಕಸ್ಟಮರ್ಸ್. ಶೇರ್ಗಳು ಮತ್ತು ಭದ್ರತೆಗಳ ಖರೀದಿ ಮತ್ತು ಮಾರಾಟ. ಇದು ತನ್ನ ಗ್ರಾಹಕರ ಪರವಾಗಿ ಮಾರಾಟ ಮತ್ತು ಸುರಕ್ಷಿತ ಪಾಲನೆ ಭದ್ರತೆಗಳನ್ನು ಮತ್ತು ಷೇರುಗಳನ್ನು ಖರೀದಿಸುತ್ತದೆ. ದಟ್ ಈಸ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್ ದ ಬ್ಯಾಂಕ್ಸ್ ವಿಲ್ ಬೈ ಅಂಡ್ ಸೆಲ್ ಸೆಕ್ಯೂರಿಟೀಸ್ ಆರ್ ಶೇರ್ಸ್. ಓಕೆ, ದಿಸ್ ಈಸ್ ಅನದರ್ ಮೇಜರ್ ವರ್ಕ್ ಆಫ್ ಅ ಬ್ಯಾಂಕ್. ನೆಕ್ಸ್ಟ್ ಕಲೆಕ್ಷನ್ ಆಫ್ ಡಿವಿಡೆಂಡ್. ಸೊ ಅದಲ್ಲದೆ ಪರ್ಚೇಸ್ ಸೇಲ್ ಅಲ್ಲದೆ ದೇ ಆಲ್ಸೋ ಹೆಲ್ಪ್ ದ ಕಸ್ಟಮರ್ ಟು ಕಲೆಕ್ಟ್ ಡಿವಿಡೆಂಡ್ ಇಂಟ್ರೆಸ್ಟ್ ಆನ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್ಸ್. ಅಂಡ್ ಲಾಸ್ಟ್ ಒನ್ ಇಸ್ ಲಾಕರ್ ಫೆಸಿಲಿಟಿ. ಸೊ ನಮ್ಗೆಲ್ಲ ಗೊತ್ತಿದೆ, ಬ್ಯಾಂಕ್ಸ್ ಹತ್ರ ಲಾಕರ್ ಫೆಸಿಲಿಟಿ ಇರುತ್ತೆ. ದೇ ಚಾರ್ಜ್ ಸಮ್ ಇಯರ್ಲಿ 5,000-6,000 ದೇ ಚಾರ್ಜ್, ಅಂಡ್ ದೇ ಕೀಪ್ ಅವರ್ ಗೋಲ್ಡ್ ಆರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸಮಥಿಂಗ್ ವಿಚ್ ಇಸ್ ಮೋರ್ ವ್ಯಾಲ್ಯೂಯಬಲ್, ದೇ ಟೇಕ್ ದ ಆಕ್ಸೆಪ್ಟ್ ದೋಸ್ ಥಿಂಗ್ಸ್ ಅಂಡ್ ಕೀಪ್ ಇನ್ ದ ಲಾಕರ್ ಸೌಲಭ್ಯ. ಗ್ರಾಹಕರು ತಮ್ಮ ಆಭರಣಗಳು ಮತ್ತು ಪ್ರಮುಖ ದಾಖಲೆಗಳನ್ನ ಸುರಕ್ಷಿತ ಪಾಲನೆಗಾಗಿ ಲಾಕರ್ಗಳಲ್ಲಿ ಇರಿಸಬಹುದು. ಸೊ ದಿಸ್ ಇಸ್ ಅನದರ್ ಫಂಕ್ಷನ್ ಆಫ್ ಅ ಬ್ಯಾಂಕ್. ಸೊ ಹೋಪ್ ಯು ರಿಮೆಂಬರ್, ಯು ಸ್ಟಡಿ ದಿಸ್ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಮೀನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಮತ್ತೆ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಪ್ರೈಮರಿ ಫಂಕ್ಷನ್ ಎರಡಿದೆ, ಅಕ್ಸೆಪ್ಟ್ ಡೆಪಾಸಿಟ್, ಗಿವ್ ಲೋನ್ ಅಂಡ್ ಅಡ್ವಾನ್ಸ್. ಸೆಕೆಂಡರಿ ಫಂಕ್ಷನ್ ಇಂಪಾರ್ಟೆಂಟ್, ಅದು ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಡುತ್ತೆ,
ಏಜೆನ್ಸಿ ಫಂಕ್ಷನ್ ಮಾಡುತ್ತೆ, ಏಜೆಂಟ್ ಟೈಪ್ ಏಜೆಂಟ್ ನ ತರ ವರ್ಕ್ ಮಾಡುತ್ತೆ. ಏನೇನ್ ಮಾಡುತ್ತೆ ಅಂತಂದ್ರೆ, ಒಂದು ಟ್ರಾನ್ಸ್ಫರ್ ಆಫ್ ಫಂಡ್ ನಮ್ಮ ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡುವ ವರ್ಕ್. ಈಗ ನಾವು ಇನ್ ಗೂಗಲ್ ಪೇ ಆರ್ ಪೇಟಿಎಂ ಆಲ್ಸೊ ವಿ ಯೂಸ್, ಸೊ ಆಲ್ ದಿಸ್ ಇಸ್ ಕಮಿಂಗ್ ಅಂಡರ್ ಟ್ರಾನ್ಸ್ಫರ್ ಆಫ್ ಫಂಡ್. ಕಲೆಕ್ಷನ್ ಆಫ್ ಫಂಡ್ ಅಂದ್ರೆ, ನಮಗೆ ಯಾರೋ ಚೆಕ್ ಕೊಟ್ರು ಅಥವಾ ಡಿಡಿ ಕೊಟ್ರು, ಅದನ್ನ ನಾವು ನಮ್ಮ ಬ್ಯಾಂಕಿಗೆ ಹೋಗಿ ಕೊಟ್ರೆ, ದೇ ವಿಲ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಕಲೆಕ್ಟ್ ದಟ್ ಮನಿ ಅಂಡ್ ಪುಟ್ ಇನ್ ಅವರ್ ಅಕೌಂಟ್. ದಟ್ ಇಸ್ ಕಾಲ್ಡ್ ಕಲೆಕ್ಷನ್ ಆಫ್ ಫಂಡ್. ಪೇಮೆಂಟ್ ಆಫ್ ವೇರಿಯಸ್ ಐಟಮ್ಸ್ ಅಂದ್ರೆ, ನಮ್ಮ ಮಂತ್ಲಿ ಬಿಲ್ಸ್ ಏನಿದಾವೆ, ಇನ್ಶೂರೆನ್ಸ್ ಆರ್ ಇನ್ಕಮ್ ಟ್ಯಾಕ್ಸ್ ಆರ್ ಬಿಲ್ಸ್, ಸೊ ಆಲ್ ದೀಸ್ ನಾವು ಆರ್ಡರ್ ಕೊಟ್ರೆ, ನಾವೊಂದು ಡೈರೆಕ್ಷನ್ ಅನ್ನ ಕೊಟ್ರೆ, ಬ್ಯಾಂಕ್ ಅವರು ನಮ್ಮ ಅಕೌಂಟ್ ಇಂದ ಆ ತಿಂಗಳಿಗೆ ಆ ಡೇಟಿಗೆ ಡಿಡಕ್ಷನ್ ಅನ್ನ ಮಾಡತ್ತೆ, ಪೇಮೆಂಟ್ ಅನ್ನ ಮಾಡತ್ತೆ. ದೆನ್ ಪರ್ಚೇಸ್ ಅಂಡ್ ಸೇಲ್ ಆಫ್ ಶೇರ್ ಅಂಡ್ ಸೆಕ್ಯೂರಿಟೀಸ್, ಅದು ಕೂಡ ಬ್ಯಾಂಕ್ಸ್ ಮಾಡತ್ತೆ. ಅದಕ್ಕೆ ಏನಿದೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾಗತ್ತೆ, ಆರ್ಡರ್ ಅನ್ನ ಕೊಡ್ಬೇಕಾಗತ್ತೆ, ಅದರ ತಕ್ಕಂತೆ ಬ್ಯಾಂಕ್ಸ್ ಅವರು ನಮ್ಮ ಪರವಾಗಿ ಕಸ್ಟಮರ್ ಪರವಾಗಿ ಶೇರ್ಸ್ ಡಿಬೆಂಚರ್ಸ್ ಅಲ್ಲಿ ಪರ್ಚೇಸ್ ಮತ್ತೆ ಸೇಲ್ ಅನ್ನ ಮಾಡತ್ತೆ. ಅಷ್ಟೇ ಅಲ್ಲ, ದೇ ಆಲ್ಸೋ ಕಲೆಕ್ಟ್ ಡಿವಿಡೆಂಟ್ ಇಂಟ್ರೆಸ್ಟ್ ಆನ್ ಶೇರ್ಸ್ ಅಂಡ್ ಡಿಬೆಂಚರ್ಸ್. ನಮ್ ಏನ್ ಶೇರ್ಸ್ ಡಿಬೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ಡಿವಿಡೆಂಡ್ ಸಿಗ್ಬೇಕು, ಆ ಕಸ್ಟಮರ್ ಅಕೌಂಟಿಗೆ ಅವ್ರು ಕಲೆಕ್ಟ್ ಮಾಡಿ ಜಮಾ ಮಾಡ್ತಾರೆ. ಲಾಸ್ಟ್ ಒನ್ ಇಸ್ ಲಾಕರ್ ಫೆಸಿಲಿಟಿ. ಸೊ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಕ್ಸಾಮ್, ಸೊ ಮೇಕ್ ಅ ನೋಟ್ ಆಫ್ ದಿಸ್ ಅಂಡ್ ಸ್ಟಡಿ ವೆಲ್. ವೆರಿ ಸೂನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಯೂನಿಟ್ 3. Till then, make notes, study hard, exams are nearing. Thank you.